ಅಣ್ಣನ ಚಮತ್ಕಾರನ? ಹ್ಞೂ, ನೀನು ಹೇಳ್ದಂಗೆ ಎಲ್ಲರನ್ನೂ ಸೇರಿಸಿದ್ದೀನಿ ತಂಗಿಯಮ್ಮ, ಇನ್ನೇನಿಲ್ಲ. ಅವರೆಲ್ಲ ಸೇರಿ ನಿನ್ನನ್ನು ಹಾಡಿ ಹೊಗಳಿ ಅಟ್ಟಕ್ಕೆ ಏರಿಸಿ ಪಕ್ಷಕ್ಕೆ ಸೇರಿಸಿ ಜೈ ಅಂದರೆ ಅಲ್ಲಿಗೆ ಅರ್ಧ ಕೆಲಸ ಮುಗಿದಂಗೆ. ಆಮೇಲೆ ಈ ನಿನ್ನ ದಿವಂಗತ ಗಂಡನಿಗೆ ಎಷ್ಟು ಹೆಸರಿದೆ ಅಂತಂದರೆ ತಂಗಿಯಮ್ಮ, ನಾವೇನು ಮಾಡಬೇಕಾಗಿಲ್ಲ, ಎಲ್ಲ ಕೆಲಸನ ಅವರೇ ಮಾಡ್ತಾರೆ. ಕಬ್ಬಣ ಬಿಸಿಯಾಗಿದ್ದಾಗಲೇ ಅದನ್ನು ತಟ್ಟಿ ನಮಗೆ ಬೇಕಾಗಿರೋ ಶೇಪ್ಗೆ ಅದನ್ನು ತಂದ್ಕೋಬೇಕು. ಇನ್ನು ಇವನು ಕೊಲೆ ಕೇಸೇ ಆರಿಲ್ಲ. ಇದನ್ನು ನಾವು ಅಡ್ವಾಂಟೇಜ್ ಆಗಿ ಇಟ್ಕೊಂಡು ನಮ್ಮ ಬೇಳೆನ ಬೇಯಿಸ್ಕೋಬೇಕು, ಸಿಂಪತಿಗಿಟ್ಟಿಸ್ಕೋಬೇಕು. ಟೈಮ್ ಮತ್ತು ಅವಕಾಶ ಎರಡು ಒಟ್ಟೊಟ್ಟಿಗೆ ಕೂಡ ಬಂದಿದೆ. ಈಗ ನಾವು ನಮ್ಮ ಟೈಮ್ನ ವೇಸ್ಟ್ ಮಾಡದೆ ಈ ಅವಕಾಶನ ಉಪಯೋಗಿಸ್ಕೊಂಡು ನಮ್ಮ ಕೆಲಸನ ಆದಷ್ಟು ಬೇಗ ಮಾಡಿ ಮುಗಿಸ್ಕೊಳ್ಳೋಣ. ದಿವಂಗತ ಸೂರ್ಯಪ್ರಕಾಶ್ ಅವ್ರಿಗೆ, ಸೂರ್ಯಪ್ರಕಾಶ್ ಅವ್ರಿಗೆ, ಸೂರ್ಯಪ್ರಕಾಶ್ ಅವ್ರಿಗೆ, ಸೂರ್ಯಪ್ರಕಾಶ್ ಅವ್ರಿಗೆ. ಸೌಖ್ಯಮ್ಮ, ಇರ್ಲಿಮ್ಮ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ನೋವು ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ವಿಜಯ್, ಏನಪ್ಪ ಇದು, ಏನು ನಡೀತಾ ಇದೆ? ನಮ್ಮ ನಾಯಕರನ್ನೆಲ್ಲ ಕಳ್ಕೊಂಡು ನಾವು ಅನಾಥರಾಗಿದ್ದೀವಿ, ಅದರಲ್ಲಿ ನೀವೇನು ಯಾಕಿನ್ನು ಏನು ಮಾಡ್ತಾ ಇಲ್ಲ? ಈ ಕಡೆ ಕೇಸು ಮುಂದುವರಿತಾ ಇಲ್ಲ, ಅಪರಾಧಿನೂ ಯಾರು ಅಂತ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. ಈ ಥರ ಒಬ್ಬ ಜನಪ್ರತಿನಿಧಿಗೆ ಅನ್ಯಾಯ ಆಗ್ತಾ ಇದ್ರೆ ಇದನ್ನೆಲ್ಲ ನೋಡಿಕೊಂಡು ನಾವು ಇದ್ದದ್ದು ಸತ್ಯಂಗಲ್ವಾ? ಇಂಥವ್ರಿಗೆ ನ್ಯಾಯ ಸಿಗದೆ ಹೋದರೆ ಮುಂದಿನ ದಿನ ರಾಜಕಾರಣಿಗಳನ್ನ, ಪೊಲೀಸ್ನವ್ರನ್ನ, ಕೋರ್ಟ್ನ ನಂಬಿಕೊಂಡು ಜನ ಹೇಗೆ ಬದುಕೋಕ್ಕೆ ಸಾಧ್ಯನಪ್ಪ? ಮೊದಲು ಅಪರಾಧಿ ಯಾರು ಅಂತ ಪತ್ತೆ ಹಚ್ಚಲೇಬೇಕು, ಅವನಿಗೆ ಶಿಕ್ಷೆ ಆಗಲೇಬೇಕು. ಅವಾಗಲೇ ಜನಗಳಿಗೆ ನಮ್ಮ ಮೇಲೆ ಭರವಸೆ ನಂಬಿಕೆ ಹೆಚ್ಚಾಗುತ್ತೆ. ಅದರಲ್ಲೂ ನಮ್ಮ ಸೂರ್ಯಪ್ರಕಾಶ್ ಅವರು ಪಕ್ಷಕ್ಕೆ ಹೆಮ್ಮೆ, ಅವ್ರಿಗೆ ನ್ಯಾಯ ಸಿಗಲೇಬೇಕು. ನಿಮ್ಮ ಮನೆಯಿಂದ ಯಾರಾದರೂ ಬೈ ಎಲೆಕ್ಷನ್ಗೆ ನಿಂತ್ಕೊಳ್ಳೇಬೇಕು, ನಿಮ್ಮ ತಂದೆ ಹೆಸರು ಉಳಿಲೇಬೇಕು. ಏನು ಬೈ ಎಲೆಕ್ಷನ್? ಹೌದಪ್ಪ. ನೋಡಿ, ಸೂರ್ಯಪ್ರಕಾಶ್ ಅವ್ರ ಸ್ಥಾನನ ತುಂಬೋದಕ್ಕೆ ಯಾರಿಂದು ಸಾಧ್ಯ ಆಗಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಸುಧಾರಾಣಿ ಅಕ್ಕವ್ರನ್ನ ನಿಲ್ಸೋಣ ಅಂತಂದ್ರೆ ಅವ್ರಿಗೆ ಹಳೇದ್ಯಾವುದು ನೆನಪಿಲ್ಲ. ಅದಕ್ಕೆ ಭಾನುಮತಿ ಅಕ್ಕವರೇ ಸೂಕ್ತ ಅಂತ ಆ ಪಕ್ಷದಿಂದ ಎಲ್ಲರೂ ಅಭಿಪ್ರಾಯ ಪಟ್ಟಿದ್ದಾರೆ. ಅದಕ್ಕೆ ನೀವು ರಾಜಕೀಯಕ್ಕೆ ಬಂದರೆ ಏನು? ನಾನು ರಾಜಕೀಯ ಸೇರೋದಾ? ಎಲೆಕ್ಷನ್ಗೆ ನಿಲ್ಲೋದಾ? ಇಲ್ಲ ಇಲ್ಲ, ಇದು ನನ್ನಿಂದ ಆಗೋದಿಲ್ಲ. ಇಂದು ನಮ್ಮ ಯಜಮಾನರು ಸಾವಿಂದನೇ ನಾನು ಹೊರಗೆ ಬಂದಿಲ್ಲ. ಅಂಥದ್ರಲ್ಲಿ ಈ ರಾಜಕೀಯ ಅದು ಇದು ಅಂದರೆ ಚೇಚೆ. ಆಮೇಲೆ ಜನನಾದರೂ ನನ್ನ ಬಗ್ಗೆ ಏನು ತಿಳ್ಕೊಳ್ತಾರೆ? ಇದೆಲ್ಲ ನನಗೆ ಬೇಡ, ಇದು ನನ್ನ ಕೈಲಿ ಆಗೋ ಕೆಲಸನೂ ಅಲ್ಲ. ಅಲ್ಲಕ್ಕ, ನೀವೇ ಬೇಡ ಅಂದರೆ ಹೇಗೆ? ಕರೆಕ್ಟ್. ಅದು ಬೇಡ ಅಂದರೆ ಹೇಗೆ? ಈಗ ನೋಡು ತಂಗಿಯವ, ಇವರೆಲ್ಲ ಸೇರಿಕೊಂಡು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಂದರೆ ಅದು ಪಾರ್ಟಿಯ ಉಳಿತಿಗಾಗಿ ತಗೊಂಡಿರುವಂಥ ನಿರ್ಧಾರ ತಂಗಿಯವ. ಈಗ ನಮ್ಮ ರಂಗಸ್ವಾಮಿ ಅವರು ಹೇಳ್ದಂಗೆ ನಮ್ಮ ಪ್ರೀತಿ ಅಕ್ಕನ ನಾವು ಚುನಾವಣೆಗೆ ನಿಲ್ಲಿಸ್ಬೋದು. ಆದರೆ ಏನಾಗಿದೆ ಪಾಪ, ಅವ್ರಿಗೆ ಯಾವುದು ನೆನಪಿಲ್ಲ. ಅದಲ್ಲದೆ ಈ ರಾಜಕೀಯದ ಜಂಜಾಟದೊಳಗೆ ಪಾಪ ಅವ್ರನ್ನ ನೂಕೋದು ಅದು ಸಮಂಜಸ ಅಲ್ಲ ಅನ್ನೋದು ನನ್ನದು ಅಭಿಪ್ರಾಯ ಕೂಡ. ಅದಲ್ಲದೆ ಸುಧಾರಾಣಿ ಅಕ್ಕ ಹತ್ರ ಹತ್ರ 22-23 ವರ್ಷಗಳೇ ಕಳೆದೋಯ್ತು ಈ ನಮ್ಮ ಸಾಮಾನ್ಯ ಕಾರ್ಯಕರ್ತರುಗಳ ಜೊತೆ ಎಲ್ಲ ಒಂದು ಟಚ್ ಕಳ್ಕೊಂಡು. ಅದಲ್ಲದೆ ಭಾವಜಿಯ ಎಲ್ಲ ಆಗುಹೋಗುಗಳನ್ನಾಗಲಿ ಅಥವಾ ಅವರ ಎಲ್ಲ ವ್ಯವಹಾರಗಳನ್ನಾಗಲಿ ಇವತ್ತಿನವರೆಗೆ ಚಾಲ್ತಿಯಲ್ಲಿ ಇಟ್ಟಿರೋದು ಅದು ನನ್ನ ತಂಗಿಯವ್ವ. ಕರೆಕ್ಟ್ ಅಲ್ವಾ ರಂಗಸ್ವಾಮಿ ಅವರೇ? ಹಂಗಾಗಿ ನನ್ನ ತಂಗಿಯಮ್ಮ ಎಲೆಕ್ಷನ್ಗೆ ಒಂದು ಕಂಟೆಸ್ಟ್ ಮಾಡಿದರೆ ಒಳ್ಳೆಯದು ಅನ್ನೋದು ಅಣ್ಣನಾಗಿಂತಲ್ಲ ಈ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನನ್ನ ಅಭಿಪ್ರಾಯ. ಹೌದಮ್ಮ, ಮಾವ ಹೇಳ್ತಿರೋದು ಕರೆಕ್ಟ್. ನೀನು ಯೂತ್ ಬಗ್ಗೆ ಅವ್ರ ಪಲ್ಸ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ಯಾ, ನೀನು ಇಲ್ಲದ ಕರೆಕ್ಟಮ್ಮ. ಏನೇ ಆದರೂ ವಿಜಿ, ನಾನು ಹೇಗೋ ನಿಂತ್ಕೊಳ್ಳಿ, ನನಗೆ ಮನಸ್ಸಿಂದ ಇಷ್ಟ ಇಲ್ಲದೆ ಹೋದರೂ
ಏನೋ ನೀನ್ ಹೇಳ್ತಾ ಇದೀಯ ಅಂತ ನನಗೆ ಯಾಕೋ ಸೂರ್ಯಪ್ರಕಾಶ್ ಅವ್ರ ಮಗ ವಿಜಿ ನಿಂತ್ಕೊಂಡ್ರೇನೆ ಕರೆಕ್ಟ್ ಅನ್ಸುತ್ತೆ. ನಮ್ಮ ಪಕ್ಷಕ್ಕೆ ಹೆಂಗಂಡ್ ಎನರ್ಜೆಟಿಕ್ MLA ಅವಶ್ಯಕತೆ ಇದೆ. ಅದಕ್ಕೆ ವಿಜಯಣ್ಣ ನಿಲ್ಲೋದೆ ಸರಿ ಅನ್ಸುತ್ತೆ. ನೀವೇನ್ರಪ್ಪ ಹೇಳ್ತೀರಾ? ನಾನು ಹೇಳ್ತಿರೋ ಸರಿ ತಾನೆ? ಹೇಳಿ ವಿಜಯಣ್ಣಿಂಗೆ ಜೈ. ವಿಜಯಣ್ಣಿಂಗೆ ವಿಜಯಣ್ಣಿಂಗೆ ವಿಜಯಣ್ಣಿಂಗೆ. ಒಂದ್ ನಿಮಿಷ, ಅಯ್ಯಯ್ಯೋ ನನಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ನಿಂತ್ಕೊಳ್ಬೇಕು ಅನ್ನೋ ಇಂಟೆಕ್ಷನ್ ಇಲ್ಲ. ಪ್ಲೀಸ್ ನನ್ನನ್ನು ಇದರಲ್ಲಿ ಎಳಿಬೇಡಿ. ಏನಪ್ಪ ವಿಜಿ, ನೀನು ಹಿಂಗೆ ಹೇಳ್ಬಿಟ್ರೆ ಹೆಂಗೆ? ನಿನ್ನಂಥ ಒಬ್ಬ ಬಿಸಿ ರಕ್ತದ ಯುವಕ ರಾಜಕೀಯಕ್ಕೆ ತುಂಬ ಬೇಕಾಗಿದೆಯಪ್ಪ. ಹಾಂ ಕರೆಕ್ಟ್ ಅಲ್ಲ, ಕೇಳಿಸ್ಕೊಂಡ್ಯಾ? ಏನೋ ವಿಜಿ, ಒಂದು ಕಡೆ ಅಮ್ಮ ನನಗೆ ರಾಜಕೀಯನೇ ಬೇಡ ಅಂತ ಕೂತಿದ್ದಾಳೆ, ನೀನು ಹಂಗೆ ಹೇಳಿದ್ರಿ ಹೆಂಗೋ. ಅದಲ್ಲದೆ ಬಾವಜಿ ಒಬ್ಬರು ಬರೀ ವ್ಯಕ್ತಿ ಆಗಿರಲಿಲ್ಲ, ಅವರೊಬ್ಬರು ಶಕ್ತಿ ಆಗಿದ್ರು. ಆ ಶಕ್ತಿಗೆ ಚೈತನ್ಯ ನೀಡುವಂಥ ಕೆಲಸ ಅದು ನಿನ್ನಿಂದ ಮಾತ್ರ ಸಾಧ್ಯ ವಿಜಿ. ಹಂಗಾಗಿ ಅವರೆಲ್ಲರೂ ಹೇಳ್ದಂಗೆ ನೀನು ಕಂಟೆಸ್ಟ್ ಮಾಡೋದು ಒಳ್ಳೆಯದು ಅನ್ನೋದು ಅದು ಅವರ ಅಭಿಪ್ರಾಯ ಮಾತ್ರ ಅಲ್ಲ, ಅದು ನನ್ನ ಅಭಿಪ್ರಾಯ ಕೂಡ. ಅದು ಏನಾಯ್ತು ಲಾಯರ್ ಸರ್, ನನ್ನ ಮೇಲಿನ ಕೇಸು ಎಲ್ಲಿಗೆ ಬಂತು? ಹೋಗ್ಲಿ, ನಾನು ಕೊಟ್ಟಿರೋ ಕೋರಿಕೆ ಪತ್ರ ಏನಾಯ್ತು? ನೋಡಿ ಮೇಡಮ್, ಈಗಾಗಲೇ ಡಿಸಿಷನ್ ಆಗೋಗಿದೆ. ನಾನು ಪ್ರೆಸಿಡೆಂಟ್ಸ್ಗೆ ನಿಮ್ಗೆ ಆಗ್ತಿರೋ ಗಲ್ಲು ಶಿಕ್ಷೆಯಿಂದ ತಪ್ಪಿಸಿ ನೀವು ಒಂದು ಒಳ್ಳೆ ಜೀವನ ಕಟ್ಕೊಳ್ಳೋದಕ್ಕೆ ಸಹಾಯ ಮಾಡಿ ಅಂತ ರಿಕ್ವೆಸ್ಟ್ ಲೆಟರ್ ಬರ್ತಿದ್ದೀವಿ. ನಿಮ್ಮನ್ನು ಕ್ಷಮಿಸುವಂಥ ಅಧಿಕಾರ ಇರೋದು ರಾಷ್ಟ್ರಪತಿಗಳಿಗೆ ಮಾತ್ರ. ಆದರೆ ಆ್ಯಕ್ಚುಲಿ ನಾವು ರಿಕ್ವೆಸ್ಟ್ ಲೆಟ್ರು ಬರೆದಿರೋದು ಹಳೆ ರಾಷ್ಟ್ರಪತಿಗಳಿಗಿದ್ದಾಗ. ಈಗ ಅವರು ಬದಲಾಗಿದ್ದಾರೆ. ಅವರು ನಿಮ್ಮ ಕೇಸ್ ಫೈಲ್ನ ಸ್ಟಡಿ ಮಾಡಿ, ನಿಮ್ಮ ಬಗ್ಗೆ ಇಂಕ್ವೈರಿ ಮಾಡಿ, ನಿಮ್ಮಿಂದ ಸಮಾಜಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಗೊತ್ತಾದರೆ ಅವರು ಯಾವಾಗ ಬೇಕಾದ್ರೂ ನಿರ್ಧಾರ ತಗೋಬೋದು. ನಾನು ಸಹ ದೇವರಲ್ಲಿ ಬೇಡ್ಕೊಳ್ತೀನಿ, ನೀವು ಸಹ ಪ್ರಾರ್ಥನೆ ಮಾಡಿ. ನೀವು ಹಲವಾರು ವರ್ಷಗಳಿಂದ ಜೈಲಲ್ಲಿರೋರು, ನಿಮ್ಮ ಕೋರಿಕೆಯನ್ನು ಅವರು ಸ್ವೀಕರಿಸ್ತಾರೆ. ಒಂದು ವೇಳೆ ಸ್ವೀಕರಿಸಿದ್ರೆ ಮರುದಿನ ನಿಮ್ಮನ್ನು ಬಿಡುಗಡೆ ಮಾಡ್ತಾರೆ. ಆದಷ್ಟು ಬೇಗ ಅದೊಂದಾದರೆ ಸಾಕು ಸರ್. ಇಷ್ಟು ವರ್ಷ ನಾನು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸಿದ್ದೀನಿ, ಈಗಲಾದರೂ ಆ ದೇವರು ಕಣ್ಬಿಟ್ಟು ನನಗೊಂದು ಹೊಸ ಜೀವನ ತೋರಿಸಿದ್ರೆ ಸಾಕು. ನಾನು ಯಾವುದನ್ನು ಕಳ್ಕೊಂಡಿದ್ದೀನೋ ಅದನ್ನು ಮತ್ತೆ ಪಡ್ಕೋಬೇಕು, ಅದೇ ನನ್ನ ಆಸೆ. ಗೀತಾ ಏನು ಮಾಡ್ತಿದ್ಯ? ಅಮ್ಮ ಒಂಚೂರು ಆ ಬಕೆಟ್ ಕೊಡು. ಅಮ್ಮ ಅಮ್ಮ ಏನಾಯ್ತಮ್ಮ? ಕೈ ಕೊಡ್ಲಿ. ಏನಿಲ್ಲ, ಏನಾಯ್ತು? ಅಮ್ಮ ಏನಮ್ಮ ಇದು, ಇದು ಹೇಗಾಯ್ತು? ಅದು ನೀನು ಅಳಿಯಂದ್ರು ಒಂದಾದ್ರೆ ನಿನ್ ಕರ್ಪೂರ ದೀಪ ಹಚ್ಚತೀನಿ ಅಂತ ದೇವ್ರಿಗೆ ಕರ್ಪೂರ ದೀಪ ಹಚ್ಚಿದೆ ಕಣೆ. ನಿನ್ ತಲೆಯಲ್ಲಿ ಒಂಚೂರು ಬುದ್ಧಿ ಇಲ್ಲ, ದೇವ್ರ ಮೇಲೆ ನಂಬಿಕೆ ಇರ್ಬೇಕಮ್ಮ, ಆದ್ರೆ ಈ ತರ ಮೂಡ್ ನಂಬಿಕೆ ಇರಬಾರ್ದು. ಒಂದ್ ನಿಮಿಷ ಅಪಾಯಿಂಟ್ಮೆಂಟ್ ತರ್ತೀನಿ. ಅಮ್ಮ ಕೈ ಕೊಡಲಿ. ನೀನ್ ಅರ್ಧ ಬೇಡದೇ ಕೆಲಸನೇ ಜಾಸ್ತಿ ಮಾಡ್ತೀಯ ಅಮ್ಮ. ಗೀತಾ ನೀನು ಅಳಿಯಂದ್ರು ಒಂದಾಗ್ತೀರಾ ಅಂದ್ರೆ ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಕಣೆ, ನಾನು ಆ ಕೆಲಸ ಮಾಡ್ತೀನಿ. ಅಮ್ಮ ನೀನು ಇನ್ನೊಂದ್ಸಲ ಈ ರೀತಿ ಮಾಡಿದ್ರೆ ಚೆನ್ನಾಗಿರಲ್ಲ. ಅಪ್ಪ ಮನೇಲಿ ಇದ್ದು ಎಲ್ಲ ಸರಿಯಾಗಿ ನೋಡ್ಕೊಂಡಿದ್ದಿದ್ರೆ ಈ ಥರ ಎಲ್ಲ ಆಗಕ್ಕೆ ಬಿಡ್ತಿದ್ರಾ? ಗೀತಾ ಬೀಗರು ನಿಮ್ಮ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ನಿಮ್ಮಪ್ಪಂಗೆ ಹೇಳ್ತೀನಿ ಕಣೆ, ಅವರು ಖುಷಿ ಪಡ್ತಾರೆ. ಅಮ್ಮ ನಿಂದಮ್ಮಯ್ಯ ಅಂತೀನಿ, ಅಪ್ಪಂಗೆ ಮಾತ್ರ ಹೇಳಕ್ ಹೋಗ್ಬೇಡ. ನೀನೇನಾದ್ರೂ ಹೇಳಿದ್ರೆ ಯಾವಾಗ ಎತ್ತ ಏನು ಎಲ್ಲಿ ಅಂತ ಸುಮ್ಮನೆ ತಲೆ ತಿಂತಾರೆ, ಅದಕ್ಕೆ ಅವ್ರ ಕಡೆಯಿಂದ ಕನ್ಫರ್ಮ್ ಆದ್ಮೇಲೆ ಡೇಟ್ ಎಲ್ಲ ಗೊತ್ತಾದ್ಮೇಲೆ ಹೇಳಮ್ಮ. ಅದು ಸರಿ ಬಿಡು, ನಿಮ್ಮಪ್ಪಂಗೆ ಯಾವಾಗ ಯಾರು ಒಳ್ಳೆಯವ್ರಾಗ್ತಾರೆ ಕೆಟ್ಟವ್ರಾಗ್ತಾರೆ ಅಂತ ನನಗೂ ಗೊತ್ತಾಗಲ್ಲ, ಡೇಟ್ ಎಲ್ಲ ಗೊತ್ತಾದ್ಮೇಲೆ ಹೇಳೋಣ.